ದಾರಿಯನ್ನು ನೋಡುವಂಥದ್ದು. ಈ ಸಂದರ್ಭದಲ್ಲಿ ಮಾತ್ರ ಒಂದು ಕಡೆ ಕೇಜ್ರಿವಾಲ್ರು 5 ಪ್ರಶ್ನೆಗಳನ್ನು ಕೇಳಿ ಭಾಗವತರನ್ನು ಗಡಬಿಡಿಯಲ್ಲಿ ನುಗ್ಗಿದ್ರೆ, ಅದೇ ಕಾಲ ರಾಹುಲ್ ಗಾಂಧಿಯವರು ಇಡೀ ದೇಶದ ಅರ್ಥವ್ಯವಸ್ಥೆ ಕೆಲವೇ 200 ಜನಕ್ಕೆ ಕೊಟ್ಟ ಇಡೀ ದೇಶ ಹಾಳಾಗಿದೆ. ಇವತ್ತು ಯಾರು ಗೆದ್ದರೂ ಈ ಒಂದು 2 ಕುಟುಂಬಗಳ ಅಡಿಯಲ್ಲಿರುವಂಥ ದುಸ್ಥಿತಿಗೆ ನಾವು ಬಂದಿದ್ದೀವಿ. 90% ಜನ ಇನ್ನೂ ಬಡತನದಲ್ಲಿ ಒದ್ದಾಡ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆಗಳಿಗೂ ಇವತ್ತು ಉತ್ತರ ಕೊಡಬೇಕಾಗಿದೆ. ನೋಡೋಣ, RSS ಮುಖಂಡರಂತ ನಮ್ಮ ಮೋಹನ್ ಭಾಗವತರು ಈ 2 ಪ್ರಮುಖ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರ ಕೊಡ್ಬೋದು, ಮತ್ತು ತಾವ ಸ್ವತಃ ಹೇಳುವಂಗೆ ಅದು ಸಾಂಸ್ಕೃತಿಕ ಸಂಘಟನೆ ಇರೋ ಮುಂದೆ ಅದು ಅದನ್ನು ಎಲ್ಲರ ಪರ ಇಟ್ಕೊಂಡು ಎಲ್ಲ ಪಕ್ಷಗಳ ಜೊತೆ ಇಟ್ಕೊಂಡು ಹೋಗೋದು ಯೋಗ್ಯನೋ ಅಥವಾ ಮೋದಿಯವ್ರ ಜೊತೆ ಗುರುತಿಸಿಕೊಳ್ಳೋದು ಯೋಗ್ಯನೋ ಅನ್ನೋದು ಇವತ್ತು ಒಂದು ಫೈನಲ್ ಆಗುವಂಥ ಹಂತಕ್ಕೆ ಬಂದಿತ್ತು. ನೋಡೋಣ. ಆದರೂ ಕೇಜ್ರಿವಾಲ್ ಅತ್ಯಂತ ಪ್ರತಿಯೊಂದು ಪ್ರಶ್ನೆನೂ ಅತ್ಯಂತ ಸಮರ್ಥನೆ ಯೋಗ್ಯ ಆಗಿದೆ ಅನ್ನೋದು 2 ಮಾತಿಲ್ಲ. ಇದಕ್ಕೆ ಯಾವ ರೀತಿ ಉತ್ತರ ಬರ್ತದೆ ನಾವು ನೀವು ನೋಡೋಣ ಅಂತ ಹೇಳ್ತಾ, ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಲೈಕ್ ಮಾಡಿ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಸಿಟ್ಕೋಬೇಡ್ರಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗಾರಂಡಿ. ವಂದನೆಗಳು.